ಸ್ಟೂಡೆಂಟ್ಸ್ 2017 ಕ್ವಶನ್ ಪೇಪರ್ ಅಲ್ಲಿ ನಮ್ಗೆ ಇನ್ನೊಂದು 14 ಮಾರ್ಕ್ಸ್ ಯಾವುದು ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿದೆ. ಫಸ್ಟ್ ಕ್ವಶನ್ ಅನ್ನ ಓದೋಣ. ಕ್ವಶನ್ ಓದೋದಕ್ಕೆ ಮುಂಚೆ ನಾವೇನಾಗ್ಬೇಕು, ಎಲ್ಲ ವರ್ಕಿಂಗ್ ನೋಟ್ಸ್ ನ ಬರ್ಕೊಳ್ಬೇಕು. ಕರೆಕ್ಟಾ? ನಾನು ಹಾಗೆ ಬರೀತಾ ಇರ್ತೀನಿ, ಹಾಗೆ ಹೇಳ್ತಾ ಇರ್ತೀನಿ. ಓಕೆನಾ? ಫಸ್ಟ್ ಶೆಡ್ಯೂಲ್ ನಂಬರ್ 1 ಏನಪ್ಪಾ ಅದು ಹೇಳಿ ಜೋರಾಗೆ. ಶೇರ್ ಕ್ಯಾಪಿಟಲ್ ಇದೆಯಾ? ಶೇರ್ ಕ್ಯಾಪಿಟಲ್ ಅದು ಕೇಳೆ 10,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಂತ ಬರೆದು 10 ಲ್ಯಾಕ್ಸ್ ಅಂತ ಬರೀರಿ. ಬರದ್ರ ಹಂಗೆ ಕ್ಲೋಸ್ ಮಾಡ್ಬಿಡೋಣ. ಶೆಡ್ಯೂಲ್ ನಂಬರ್ 2 ಕರೆಕ್ಟಾ? ಏನದು? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕರೆಕ್ಟಾ? ಇದೇನ್ರಿ? ಇದೆ ಸರ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ರಿಸರ್ವ್ ಫಂಡ್ ಅಂತ ಇದೆ. ಎಷ್ಟಿದೆ? 5 ಲ್ಯಾಕ್ಸ್ ಇದೆ. ಇದಕ್ಕೆ ಒಂದು 3 ಲೈಟ್ ಜಾಗ ಬಿಟ್ಟು ಶೆಡ್ಯೂಲ್ ನಂಬರ್ 3 ಏನದು? ಡೆಪಾಸಿಟ್ಸ್. ಇದೆಯಾ ಏನಾದ್ರು ಡೆಪಾಸಿಟ್ಸ್? ಇಲ್ಲ. ಇದೆಯಾ? ಇದೆ. ಏನೇನಿದೆ ನೋಡಿ, ಕರೆಂಟ್ ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಎಷ್ಟು? 2 ಲ್ಯಾಕ್ಸ್. ಆಮೇಲೆ ಏನಿದೆ? ಫಿಕ್ಸ್ಡ್ ಡೆಪಾಸಿಟ್ ಎಷ್ಟಿದೆ? 2,15,000. ಆಮೇಲೆ ಏನಿದೆ? ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್. ಎಸ್ ಬಿ ಡೆಪಾಸಿಟ್ಸ್ ಎಷ್ಟಿದೆ? 1 ಲ್ಯಾಕ್ ಕರೆಕ್ಟಾ? ಇನ್ನ ಟೋಟಲ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಇದೆಯಾ ರೆಕರಿಂಗ್? ಎಷ್ಟಿದೆ? ರೆಕರಿಂಗ್ ಡೆಪಾಸಿಟ್ಸ್ 40,000 ಕರೆಕ್ಟಾ? ಓಕೆ, ಅಲ್ಲಿಗೆ ಎಲ್ಲ ಮುಗೀತು ಅನ್ಸುತ್ತೆ. ಟೋಟಲ್ ಮಾಡಿದ್ರೆ 5,90,000 ಬರ್ತಾ ಇದೆ. ಶೆಡ್ಯೂಲ್ ನಂಬರ್ 4 ಏನದು? ಬಾರೋವಿಂಗ್. ಏನಾದ್ರು ಇದೆಯಾ? ಬಾರೋವಿಂಗ್ಸ್ ಏನು ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಓಕೆನಾ? ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 5 ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಕರೆಕ್ಟಾ? ಇದಕ್ಕೆ ಬೇಕಾದಷ್ಟು ಐಟಮ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಶೆಡ್ಯೂಲ್ ನಂಬರ್ ಏನೋ 6 ಏನೋ ಕ್ಯಾಶ್ ಅಂಡ್ ವಿತ್ ಆರ್ ಬಿ ಐ ಕರೆಕ್ಟಾ? ಬರ್ಕೊಡ್ತೀನಿ. ಆಮೇಲೆ ಕ್ಯಾಶ್ 7 ಕ್ಯಾಶ್ ಅಲ್ಲ, ಶೆಡ್ಯೂಲ್ ನಂಬರ್ 7 ಮನಿ ಅಕಾಲ್ ಅಂಡ್ ಶಾರ್ಟ್ ನೋಟಿಸ್. ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್ಸ್ ಕರೆಕ್ಟ್ ಏನಪ್ಪ? ಶೆಡ್ಯೂಲ್ ನಂಬರ್ 9 ಏನಿದೆ? ಶೆಡ್ಯೂಲ್ ನಂಬರ್ 9 ಲೋನ್ಸ್ ಅಷ್ಟೇ. ಓಕೆ, ಈಗ ಎಲ್ಲಾ ಶೆಡ್ಯೂಲ್ ನಂಬರ್ಸ್ ಬರ್ದಿದೀನಿ. ಫಸ್ಟ್ ಶೇರ್ ಕ್ಯಾಪಿಟಲ್ ಹಾಕೊಂಡಿದೀವಿ, ರಿಸರ್ವ್ ಫಂಡ್ ಹಾಕಿದೀವಿ, ಒಂದ್ ಸ್ವಲ್ಪ ಸ್ಪೇಸ್ ಬಿಟ್ಟಿದೀವಿ. ಲೋನ್ಸ್, ಕ್ಯಾಶ್, ಕ್ರೆಡಿಟ್ಸ್, ಓವರ್ ಡ್ರಾಫ್ಟ್ಸ್ ಏನದು? ಲೋನ್ಸ್ ಅಲ್ಲಿ ಬರುತ್ತೆ. ಲೋನ್ಸ್, ಕ್ಯಾಶ್, ಕ್ರೆಡಿಟ್ಸ್ ಅಂಡ್ ಓವರ್ ಡ್ರಾಫ್ಟ್ ಎಷ್ಟಿದ್ಯಪ್ಪ? 5,70,000. ನೆಕ್ಸ್ಟ್ ಏನಿದ್ಯಪ್ಪ? ಪ್ರಿಮೈಸಸ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ ಕರೆಕ್ಟಾ? ಎಷ್ಟು? 1 ಲ್ಯಾಕ್. ಆಮೇಲೆ ಏನ್ ಬರುತ್ತೆ? ಅದನ್ನ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ, ಇನ್ವೆಸ್ಟ್ಮೆಂಟ್ಸ್ ಇನ್ ಗವರ್ಮೆಂಟ್ ಸೆಕ್ಯೂರಿಟಿ ಎಷ್ಟಪ್ಪ? 8 ಲ್ಯಾಕ್. ಆಮೇಲೆ ಏನಪ್ಪ? ಆಮೇಲೆ ಏನಿದೆ ಅಲ್ಲಿ? ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಹಾಕಿದೀವಿ, ಫಿಕ್ಸ್ ಡೆಪಾಸಿಟ್ಸ್ ಡೆಪಾಸಿಟ್ ಶೆಡ್ಯೂಲ್ ನಂಬರ್ 3, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಡೆಪಾಸಿಟ್ಸ್, ಸ್ಯಾಲರಿ ಟು ಸ್ಟಾಫ್ ಕರೆಕ್ಟಾ? ಸ್ಯಾಲರಿ ಟು ಸ್ಟಾಫ್ ಎಷ್ಟಪ್ಪ ಇದೆ? 56,000. ಡೈರೆಕ್ಟರ್ಸ್ ಫೀಸ್ ಎಷ್ಟು? 3,600. ಡೈರೆಕ್ಟರ್ ಫೀ 3,600. ಆಮೇಲೆ ರೆಂಟ್, ರೇಟ್ಸ್, ಟ್ಯಾಕ್ಸ್, ಎಕ್ಸ್ಪೆನ್ಸಸ್ ಡೆಬಿಟ್ ಅಲ್ಲಿ ಇದೆಯಾ? ಎಷ್ಟು ಅಮೌಂಟ್? 4,600. ಆಮೇಲೆ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು? 54,800. ನೆಕ್ಸ್ಟ್ ಏನಿದೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ 15 ಅಲ್ಲ, 13 ಅಲ್ಲಿ ಹಾಕ್ಬೇಕು. ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. 2,56,000 ಹೌದಾ? ನೆಕ್ಸ್ಟ್ ಸ್ಟೇಷನರಿ ನೋಡಿ, ಈ ತರ ಕೊಟ್ರೆ ಸ್ಟೇಷನರಿ ಇನ್ ಹ್ಯಾಂಡ್ ಅಂತ ಕೊಟ್ರೆ ಅದರ ಅಸೆಟ್ಸ್ ಎಲ್ಲ ಆಗುತ್ತೆ. ಸ್ಟೇಷನರಿ ಅಂತ ಕೊಟ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಬಿಲ್ಸ್ ಪರ್ಚೇಸ್ ಏನದು? ಇನ್ವೆಸ್ಟ್ಮೆಂಟ್ಸ್ ಅಲ್ವಾ? ಬಿಲ್ಸ್ ಲೋನ್ಸ್ ಅಲ್ವಾ ಅದು? ಬಿಲ್ಸ್ ಪರ್ಚೇಸ್ ಎಷ್ಟಿದ್ಯಪ್ಪ?
92,000 ಡೆಬಿಟಲ್ ಕೊಟ್ಟಿರೋದಕ್ಕೆ ಅಸೆಟ್ ಅದು ಓಕೆನಾ ನೆಕ್ಸ್ಟ್ ಏನಿದೆ ಇಂಟ್ರೀಮ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ ಇದನ್ನ ದಯವಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಪ್ರೋಪ್ರಿಯೇಷನ್ ಅಲ್ಲಿ ಹಾಕೊಂಡು ಅದಕ್ಕೂ ಸ್ಟಾರ್ ಮಾರ್ಕ್ ಹಾಕ್ತೀವಿ ರೆಕರಿಂಗ್ ಡೆಪಾಸಿಟ್ಸ್ ನಾವು ಡೆಪಾಸಿಟ್ಸ್ ಅಲ್ಲಿ 40,000 ಅಂತ ಬರ್ದಿದೀವಿ ಶೇರ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಕರೆಕ್ಟಾ ಶೇರ್ಸ್ ಎಷ್ಟಿದೆಯಪ್ಪ ಅಮೌಂಟ್ 1 ಲ್ಯಾಕ್ ಇದೆ ಅವನು ಎಣ್ಣೆ ಎಣ್ಣೆ ಹೊಡೆದು ಬಂದು ಎತ್ಕೊಂಡಿದ್ಯಾ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ವಿತ್ ಆರ್ ಬಿ ಐ ಎಷ್ಟಿದೆ 3,86,000 ಆಮೇಲೆ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ 1,60,000 ಇಲ್ಲ ಇಷ್ಟು ಮುಗಿತು ಟ್ರಯಲ್ ಬ್ಯಾಲೆನ್ಸ್ ಇರೋವು ಆದ್ರೆ ಎರಡ್ ಪಾಯಿಂಟ್ ಬಿಟ್ಟಿದೀವಿ ಯಾವ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂಟ್ರಿಮ್ ಡಿವಿಡೆಂಡ್ ಎರಡ್ ಪಾಯಿಂಟ್ ಬಿಟ್ಟಿದೀವಿ ಅದನ್ನ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಂಡಿರ್ಬೇಕು ಓಕೆನಾ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಮೊದಲನೇ ಅಡ್ಜಸ್ಟ್ಮೆಂಟ್ ಎಂಡಾರ್ಸ್ಮೆಂಟ್ಸ್ ಅಕ್ಸೆಪ್ಟೆನ್ಸ್ ಈ ತರದ್ ಏನಾದ್ರೂ ವರ್ಡ್ ಇದ್ರೆ ಅದನ್ನ ಎಲ್ಲಾದಕ್ಕೂ ಕಾಂಟಿಂಜೆಂಟ್ ಲಯಬಿಲಿಟಿಲಿ ಹಾಕ್ಬೇಕು ಸೊ ಎಂಡಾರ್ಸ್ಮೆಂಟ್ ಅಕ್ಸೆಪ್ಟೆನ್ಸ್ ಬಿಲ್ಸ್ ಫಾರ್ ಕಲೆಕ್ಷನ್ ಬಿಲ್ಸ್ ರೀಡಿಸ್ಕೌಂಟೆಡ್ ಈ ತರದ್ದೆಲ್ಲ ಏನ್ ಮಾಡ್ಬೇಕು ಇಲ್ಲ ಹಾಕ್ಬೇಕು 1,15,000 ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಪ್ಲೀಸ್ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೂ ಒಂದೇ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂದ್ರೂ ಒಂದು ಅರ್ಥ ಆಗ್ತಿದ್ಯಾ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂದ್ರೂ ಒಂದೇ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂದ್ರೂ ಒಂದೇ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಎಷ್ಟಿದೆ ಅಮೌಂಟ್ 380 ರುಪೀಸ್ ಇದನ್ನ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಲ್ಲಿ ಮೈನಸ್ ಮಾಡಬೇಕು ಆಗ 25,220 ಬರುತ್ತೆ ಸರ್ ಇನ್ನೂ ಒಂದ್ ಕಡೆ ಬರ್ಬೇಕಲ್ವಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಅದನ್ನ ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಅಲ್ಲಿ ಏನಂತ ಬರೀತೀರಾ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ 380 ರುಪೀಸ್ ಹಾಕ್ತೀವಿ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ 13 ಅಲ್ಲಿ ಬರುತ್ತೆ ಹಾಗೆ 11 ಅಲ್ಲೂ ಬರುತ್ತೆ ಎಷ್ಟು 8,000 ಅಲ್ಲಿಗೆ ಟೋಟಲ್ 33,220 ಕರೆಕ್ಟಾ ಅದರ್ ಲಯಬಿಲಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಎಷ್ಟು 8,000 ಅಲ್ಲಿಗೆ ನಾವು ಮೂರು ಅಡ್ಜಸ್ಟ್ಮೆಂಟ್ ನ ಸಕ್ಸಸ್ಫುಲ್ ಆಗಿ ಮಾಡಿದೀವಿ ಈಗೇನ್ ಮಾಡ್ಬೇಕು ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಫಸ್ಟ್ ಇದೊಂದು ಟೋಟಲ್ ನ ನಾನು ಆಮೇಲೆ ಮಾಡ್ಕೋತೀನಿ ಓಕೆನಾ ಇದು 380 ಇದು 1,15,000 ಇದು 8,000 ಇದು 1 ಲ್ಯಾಕ್ ಇದು 6,62,000 ಇದು 9 ಲ್ಯಾಕ್ಸ್ ಇದು 1,60,000 ಇದು 3,86,000 ಇದು ಆಗಿದೆ ಅದರ್ ಇನ್ಕಮ್ ಏನು ಇಲ್ಲ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಏನು ಇಲ್ಲ ಇದು 1,36,000 ಕರೆಕ್ಟಾ ಈಗ ದಯವಿಟ್ಟು ನನಗೆ 1 ಎಷ್ಟಿದೆ ಟೋಟಲ್ 10 ಲ್ಯಾಕ್ಸ್ ಬಂದಿದೆ 2 ಎಷ್ಟ್ ಬಂದಿದೆ ಪೆಂಡಿಂಗ್ 3 4 ಏನು ಇಲ್ಲ ಕರೆಕ್ಟಾ 5 ಎಷ್ಟಿದೆ 380 ಹೌದಾ 6 ಎಷ್ಟ್ ಬಂದಿದೆ 3,86,000 7 1,60,000 8 9 ಲ್ಯಾಕ್ 9 6,62,000 10 11 8,000 12 1,50,000 ಕರೆಕ್ಟಾ 115 ಓಕೆ ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಓಕೆನಾ 13 ಎಷ್ಟ್ ಬಂದಿದೆ 33,220 14 ಏನು ಇಲ್ಲ 15 ಏನು ಇಲ್ಲ 16 1,36,000 ಓಕೆನಾ ಎಲ್ಲ ಬರ್ಕೊಂಡ್ ಬಾ ಇದೇನಮ್ಮ ಆಯ್ತೇನಮ್ಮ ಸಮಾಧಾನ ನಿಮ್ಗೆ ಆಯ್ತು ನನಗೂ ಸಮಾಧಾನನೇ ಓಕೆನಾ
ಗೈಸ್ ವರ್ಕಿಂಗ್ ನೋಟ್ಸ್ ಎಲ್ಲ ಅಳಿಸ್ಬಿಟ್ಟು ಓಕೆನಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನ ಉಳಿದಿರೋದು ಉಳಿಸ್ಕೊಂಡಿದ್ದೀನಿ, ಉಳಿದೇನು ಬೇಕಾಗಿರ್ಲಿಲ್ಲ ಆದ್ರೂ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಉಳಿಸ್ಕೊಂಡಿದ್ದೀನಿ. ಆ ಟೋಟಲ್ಸ್ ಎಲ್ಲ ಇಲ್ಲಿ ಹಾಕೊಂಡಿದ್ದೀನಿ. ಒನ್ ಅಲ್ಲಿ ಅಮೌಂಟ್ ಇತ್ತು, ಟೂ ನಲ್ಲಿ ಇನ್ನ ಪೆಂಡಿಂಗ್ ಇದೆ. ಯಾಕೆಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗೋವರೆಗೂ ಶೆಡ್ಯೂಲ್ ನಂಬರ್ ಟೂ ಆಗಲ್ಲ. ಇನ್ನು ಮಿಕ್ಕಿದೆಲ್ಲ ಅಮೌಂಟ್ಗೂ ಬರ್ಕೊಂಡಿದ್ದೀನಿ ಓಕೆನಾ, ಎಲ್ಲ ಬ್ಯಾಲೆನ್ಸ್ ಶೀಟ್ಗೆ ಎಲ್ಲ ಹಾಕ್ತೀನಿ. ಈಗ ಏನ್ ಮಾಡೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚೆಕ್ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇಂಟ್ರೆಸ್ಟ್ ಅಂಡ್ 13 ಅಲ್ಲಿ ನಮ್ಗೆ 33,220 ಬಂದಿತ್ತು. ಅದರ್ ಇನ್ಕಮ್ ಏನು ಇಲ್ಲ, ಡ್ಯಾಶ್ ಹಾಕಿದ್ದೀನಿ, ಟೋಟಲ್ 33,240. ಇನ್ನ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಲ್ಲಿ ಏನು ಅಮೌಂಟ್ ಇಲ್ಲ, ಡ್ಯಾಶ್ ಅಂತ ಹಾಕಿದ್ದೀನಿ. 15 ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ, 1,36,000 ಇದೆ. ನೋಡಿ ಈ ಬ್ಯಾಂಕ್ ಅಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಇನ್ಕಮ್ ಗಿಂತ, ಹೌದಾ? ಎಕ್ಸ್ಪೆನ್ಸಸ್ ಇನ್ಕಮ್ ಗಿಂತ ಜಾಸ್ತಿ ಇದ್ರೆ ಲಾಸ್ ಬರುತ್ತೆ, ಕರೆಕ್ಟಾ? ಓಕೆ, ಲಾಸ್ ಆಗ್ತದೆ. ಹೋದ ವರ್ಷದ ಲಾಸ್, ಈ ವರ್ಷದ ಲಾಸ್. ಹೋದ ವರ್ಷದ ಪ್ರಾಫಿಟ್ ಎಷ್ಟಿದೆ ಹೇಳಿ, 32,000 ಇದೆ. ಇದು ಪ್ಲಸ್ ಪ್ರಾಫಿಟ್ ಇದೆ ಆಕ್ಚುಲ್ ಆಗಿ. ಈ ಪ್ರಾಫಿಟ್ ಅಲ್ಲಿ ಲಾಸ್ ಅಲ್ಲಿ ಪ್ರಾಫಿಟ್ ನ ಮೈನಸ್ ಮಾಡೋಣ. ಲಾಸ್ ಜಾಸ್ತಿ ಇದೆ, ಪ್ರಾಫಿಟ್ ಜಾಸ್ತಿ ಇದೆಯಾ? ಲಾಸ್ ಜಾಸ್ತಿ ಇದೆ, ಹಾಗಾದ್ರೆ ಲಾಸ್ ಬರುತ್ತೆ ಎಷ್ಟು ಬರುತ್ತೆ? 70,780 ಲಾಸ್ ಬರ್ತಾ ಇದೆ, ಮೈನಸ್ ತೋರಿಸ್ತಾ ಇದೆ, ಕರೆಕ್ಟಾ? ಲಾಸ್ ಇರೋದ್ರಿಂದ ಈ ವರ್ಷ ನಾನು ಸ್ಟ್ಯಾಚುಟರಿ ರಿಸರ್ವ್ ಒಂದ್ ರೂಪಾಯಿ ಹಾಕಕ್ ಆಗೋದಿಲ್ಲ. ಆಗುತ್ತಾ ನಿಮ್ ಕೈಯಲ್ಲಿ? ನಿಜವಾಗ್ಲು ನನ್ ಕೈನಲ್ಲೂ ಆಗಲ್ಲಪ್ಪ. ಲಾಸ್ ಇದ್ದ ಯಾವನಪ್ಪ ಹಾಕ್ತಾನೆ, ಕರೆಕ್ಟ್ ಇಲ್ಲೋ? ಅಲ್ಲಿಗೆ ಸ್ಟ್ಯಾಚುಟರಿ ರಿಸರ್ವ್ ನಿಲ್ಲಾಯ್ತು. ಇನ್ನ ಅದೇನು ಇಂಟ್ರೀಮ್ ಡಿವಿಡೆಂಡ್ ಅಂತ ಒಂದಿದೆ, ಡಿವಿಡೆಂಡ್ ಕೊಟ್ಟಿದೀವಿ ಅಂತ ಮಧ್ಯದಲ್ಲಿ ಎಷ್ಟು ಕೊಟ್ಟಿದೀವಿ ಅಂತಪ್ಪ, ಇದು ಮೈನಸ್ ತಾನೆ, ಕೊಟ್ರೆ ದುಡ್ಡು ಹೋಗುತ್ತೆ ಅಲ್ವಾ, ಮೈನಸ್. ಅಲ್ಲಿಗೆ ಮೈನಸ್ ಮೈನಸ್ ಲಾಸ್ ಇದು ಜಾಸ್ತಿ ಆಯ್ತು. ಟೋಟಲ್ ಎಷ್ಟು ಲಾಸ್ ಆಯ್ತು ಅಂದ್ರೆ 1,04,780 ಲಾಸ್ ಆಯ್ತು. ನೀವು ಆಲ್ರೆಡಿ ಇಂಟ್ರೀಮ್ ಡಿವಿಡೆಂಡ್ ನ ತಗೊಂಡ್ಬಿಟ್ಟಿದೀವಿ ಎಲ್ಲಿ, ಅದರ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ ಅಥವಾ ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲವಾ ಇರೋದು, ಎಲ್ಲಿರೋದು ಅದು, ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ಬಿಟ್ಟಿದ್ವಿ. ಅಲ್ಲಿ ಒಟ್ಟು ಲಾಸ್ ಎಷ್ಟು ಆಯ್ತು ಈ ವರ್ಷ? 1,04,780. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬನ್ನಿ, ಈ ವರ್ಷ ಲಾಸ್ ಆಗಿರೋದನ್ನ ನಾವು ಇಲ್ಲಿ ಡೆಫಿಸಿಟ್ ಅಂತ ಹಾಕೋಣ. ಏನಿದು ಡೆಫಿಸಿಟ್? ಟ್ರಾನ್ಸ್ಫರ್ ಟು ಶೆಡ್ಯೂಲ್ ನಂಬರ್ ಟೂ, ಕ್ಲಿಯರ್? ಈಗ ಡೆಫಿಸಿಟ್ ಅಂತ ಹಾಕೋಣ. ಡೆಫಿಸಿಟ್ ಎಷ್ಟು ಬರ್ತಾ ಇದೆಯಪ್ಪ? -1,04,780 ಬಂತು, ಕರೆಕ್ಟ್? ಈ ಟೋಟಲ್ ಮಾಡಿದ್ರೆ ಈ ಪ್ಲಸ್ ಅಲ್ಲಿ ಮೈನಸ್ ಮಾಡಿ ಎಷ್ಟು ಬರುತ್ತೆ? 95,220. ಏನೋ ನಿನಗೆ 3,95,220 ಬರ್ತಾ ಇದೆ. ಈಗ ಈ ಅಮೌಂಟ್ ಇಲ್ಲಿ ಖಾಲಿ ಬಿಟ್ಟಿದೀವಲ್ವಾ, 3,95,220 ಆಗ್ತದೆ. ಈಗ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಮಾಡಿದ್ರೆ 6,5,18,1,18,85,600 ಬರ್ತಾ ಇತ್ತು. ಅಸೆಟ್ ಸೈಡ್ ಆಯ್ತು, ಲಯಬಿಲಿಟಿ ಸೈಡ್ ನೋಡಿ ಎಷ್ಟು ಬರ್ತಾ ಇದೆ ನೋಡಿ. ಗೈಸ್ ಶೆಡ್ಯೂಲ್ ನಂಬರ್ 13 ಅಲ್ಲಿ ಓಕೆನಾ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಆ ಶೆಡ್ಯೂಲ್ ನ ನಾವು ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದೀವಿ. ಕಾರಣ ಏನಂದ್ರೆ ನನ್ಗೆ ನಂಬರ್ಸ್ ಹೇಳ್ಬೇಕಾದ್ರೆ ಓಕೆನಾ, ನಮ್ಮ ಸ್ನೇಹಿತರುಗಳು ಒಂದ್ ಸ್ವಲ್ಪ ಚೆನ್ನಾಗಿ ಹೇಳಿದ್ರು ಓಕೆನಾ. ನೋಡೋಣ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ 256,000 ಇದೆ. ಅದರಲ್ಲಿ ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ, 380 ರುಪೀಸ್ ಮೈನಸ್ ಮಾಡಿದ ಮೇಲೆ 2,55,620 ಬರ್ತಾ ಇದೆ. ಹಾಗೆ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಅದು ಅಡ್ಜಸ್ಟ್ಮೆಂಟ್ ಅಲ್ಲೇ ಇದೆ, 8,000 ರುಪೀಸ್ ಅದನ್ನು ಕೂಡ ಆಡ್ ಮಾಡಿದೀನಿ. ಅಲ್ಲಿಗೆ 2,63,620 ಟೋಟಲ್ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ಇನ್ಕಮ್ ಬಂತು, ಅಲ್ಲಿಗೆ 2,63,620 ಬಂತು, ಕರೆಕ್ಟಾ? ಅದರ್ ಇನ್ಕಮ್ ಏನು ಇಲ್ಲ, ಕರೆಕ್ಟಾ? ಈಗ 2,63,620 ಇದು 1,36,000 ಎಕ್ಸ್ಪೆನ್ಸಸ್ ಏನು ಇಲ್ಲ, ಕರೆಕ್ಟಾ? ಈಗ ಮೈನಸ್ ಮಾಡಿದ್ರೆ 1,27,620 ಬರ್ತಾ ಇದೆ, ಕರೆಕ್ಟಾ? ಈ ವರ್ಷದ ಪ್ರಾಫಿಟ್, ಹೋದ ವರ್ಷದ ಲಾಭ ಎಷ್ಟಿದೆ? 32,000 ರುಪೀಸ್ ಹೋದ ವರ್ಷದ ಲಾಭ ಇದೆ. ಅಲ್ಲಿಗೆ ಒಟ್ಟು ಲಾಭ ಎಷ್ಟಾಯ್ತು? 629,551. ಇದರಲ್ಲಿ ಈ ವರ್ಷ ಲಾಭ ತಾನೇ ಬಂದಿರೋದು. ಸೊ 1,27,620 ಇಂಟು 25% ಮಾಡಿ ಎಷ್ಟು ಬರುತ್ತೋ ಹೇಳಿ, 31,905.
ಹಾಗೆ ಇಂಟ್ರೀಮ್ಡ್ ಡಿವಿಡೆಂಡ್ ಎಷ್ಟಿದೆ? 34,000. ಸರಿಯಾಗಿದ್ಯಾ? ಈಗ ಈ ಅಮೌಂಟ್ ಅಲ್ಲಿ ಇವೆರಡನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ ಹೇಳಿ. 93,715. ಕರೆಕ್ಟಾ? ಇದು ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 2 ಬರುತ್ತೆ. ಓಕೆನಾ? ನೋಡಿ, ನೀವು ಮಾಡಿದ ಕೆಲಸಕ್ಕೆ ಎಲ್ಲ ಫಿಕ್ಕುರ್ಲಾಗ ಆಗ್ಬೇಕು. ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಆವಾಗ್ಲೇ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದು ನಮ್ಗೆ ರಾಂಗ್ ಅಲ್ವಾ? ಡಿಫಿಷಿಟ್ ಅಲ್ಲ, ನಮ್ಗೇನ್ ಬಂದಿದೆ? ಸರ್ಪ್ಲಸ್ ಬಂದಿದೆ. ಅದಕ್ಕೆ ಸರ್ಪ್ಲಸ್ ಅನ್ನ ಇಲ್ಲಿ 93,715 ಹಾಕಿ, ಹಾಗೆ ಈ ವರ್ಷ ಏನು ಸ್ಟ್ಯಾಚುಟರಿ ರಿಸರ್ವ್ ಹಾಕಿದೀವಿ ಅದನ್ನು ಕೂಡ ಇಲ್ಲಿ ಹಾಕ್ಲೇಬೇಕು. ಓಕೆನಾ? 31,905. ಅಲ್ಲಿಗೆ 10,2,6,5,17. ಈಗ ನಮಗೆ ಇಲ್ಲಿ 6,25,620 ಬರುತ್ತೆ. ಈಗ ಟೋಟಲ್ ಮಾಡಿದ್ರೆ 22,16,000. ಕರೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ. ನೋಡಿ, ಒಂದು ಚಿಕ್ಕ ಮಿಸ್ಟೇಕ್ ಗೆ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಸರ್ಕಸ್. ಅದಕ್ಕೆ ನಾನು ಹೇಳಿದ್ದು, ನಂಬರ್ಸ್ ಹೇಳ್ಬೇಕಾದ್ರೆ ಬರ್ಕೊಳ್ಬೇಕಾದ್ರೆ ಕ್ಲೀನ್ ಆಗಿ ಹಿಂಗ ಫಿಂಗರ್ಸ್ ಇಡಬೇಕು ಅಲ್ಲಿ ಪ್ರಾಬ್ಲಮ್ ಮೇಲೆ. ಎಲ್ಲೆಲ್ಲ ನೋಡ್ಕೊಂಡು ಹಿಂಗ್ ನೋಡೋದಲ್ಲ, ಹಿಂಗ್ ನೋಡಿದ್ರೆ ಈ ನಂಬರ್ ಆ ನಂಬರ್ ಕಳ್ಸುತ್ತೆ. 21 ವರ್ಷಕ್ಕೆ 65 ವರ್ಷದ ತರ ಕೂಡ ತರ ಹೇಳ್ತೀರಾ? ಬರ್ಕೊಳ್ಳಿ.